ಉತ್ತರ ಕರ್ನಾಟಕದ ಅಡುಗೆಗಳೊಳಗೆ ಬರೋದ್ರಿ, ಅದರಾಗ ಸ್ಪೆಷಲ್ ಆಗಿ ಪಲ್ಯಗಳು ಅಂತಂದ್ರೆ ಎಣ್ಣೆಗಾಯಿ ಪಲ್ಯಗಳು ರೀ. ಅದರಾಗ ಬದನೆಕಾಯಿ ಎಣ್ಣೆಗಾಯಿ, ದಪ್ಪ ಮೆಣಸಿನ್ಕಾಯಿ ಎಣ್ಣೆಗಾಯಿ ಇವೆರಡು ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಪಾ ಅಂತಂದ್ರೆ ಹೀರೆಗಾಯಿ ಎಣ್ಣೆಗಾಯಿ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ಇದು ಸವಿರುಚಿಯ ಸೊಬಗು, ತಮ್ಮೆಲ್ಲರಿಗೂ ಸ್ವಾಗತ. ಸೊ ಹೀರೆಕಾಯಿ ಎಣ್ಣೆಗಾಯಿ ಮಾಡೋ ವಿಧಾನ ನೋಡಿಬಿಡ್ನೋರಿ. 1/3 ಕಪ್ ಶೇಂಗಾ ತೊಗೋಬೇಕಾಕೈತಿ ರೀ ನೀವು. ಇಲ್ಲಿ 1/3 ಕಪ್ ಶೇಂಗಾ ಅಂದರೆ ಸ್ವಲ್ಪ ಶೇಂಗಾ ತೊಗೊಂಡು ನೀವು ಅದನ್ನು ಹುರಿಬೇಕಾಕೈತಿ ರೀ. ಸ್ವಲ್ಪ ಅಂದರೆ ಭಾಳ ತಿನ್ ಬೇಡ್ರಿ, ಅವ ಸ್ವಲ್ಪ ಹುರಿಬೇಕು. ನೆಕ್ಸ್ಟ 1 ಟೇಬಲ್ ಸ್ಪೂನ್ ಕಾರೆಳು ಅಥವಾ ಹುಚ್ಚೆಳು ಅಥವಾ ಗುರೆಳು, ಎಲ್ಲನೂ ಸೇಮ ರೀ, ಮೂರು ಹೆಸರು ಕರೀತಾರೆ ಇದಕ್ಕೆ. ಸೊ ಈ 1 ಟೇಬಲ್ ಸ್ಪೂನ್ ಅವು ಗುರೆಳು ತೊಗೊರಿ. ನೆಕ್ಸ್ಟ್ ಅವನ್ನೆರಡು ಸ್ವಲ್ಪ ನೀವು ಚೆನ್ನಾಗಿ ಹುರಿರಿ, ಶೇಂಗಾನು ಒಳಗೆ ಹಸಿ ಉಳಿಲಾರ್ದಂಗೆ ಹುರಿರಿ. ಮತ್ತು ಇವು ಏನಾಯ್ತಿರಲಿಲ್ಲ ಗುರಳು, ಅವು ಚಟ್ಪಟ ಅನ್ನಾಕತ್ತಾವ ನೋಡ್ರಿ, ಅಷ್ಟಾದ್ರೆ ಸಾಕು. ಇನ್ನು ಕೊಬ್ಬರಿ ಹಾಕಿ ಸ್ವಲ್ಪ ನಾವು ಬಿಸಿ ಮಾಡಿಬಿಡ್ ನಾವು, ಭಾಳ ಹೊತ್ತೇನು ಬೇಡ್ರಿ, ಯಾಕಂದ್ರೆ ಜಲ್ದಿ ನಾವು ಗುರಳು ಚಟ್ಪಟ ಅನ್ನಾಕತ್ತಿರ್ತಾವ. ಸೊ ಇದನ್ನು ಭಾಳ ತಕ್ಕೇನು ಹುರಿಯಲ್ದ ಸ್ವಲ್ಪ ನೀವು ಬಿಸಿ ಮಾಡಿ ತಕ್ಕೊಂಡ್ಬಿಡ್ರಿ. ಕೊಬ್ಬರಿ ಸ್ವಲ್ಪ ನಿಮಗೆ ಹೆಚ್ಚಿಗೆ ಬೇಕಂತಂದ್ರೆ ನೀವು ಹೆಚ್ಚಿಗೆ ಕೊಬ್ಬರಿ ಹಾಕಬಹುದು. ಇಲ್ಲಿ ನಾನು ನಿಮ್ಗೆ ಇವತ್ತು ಏನೇನು ತೊಗೊಂಡಿವ ಇಂಗ್ರೀಡಿಯೆಂಟ್ಸ್ ಫೋಟೋ ಹಾಕಿಲ್ಲರಿ, ಡಿಸ್ಕ್ರಿಪ್ಷನ್ನಾಗ ಬರೋದು ಹಾಕ್ತೀನಿ, ಮತ್ತು ವೀಡಿಯೋದಾಗನ ಹೇಳ್ಕೊತಾ ಹೋಗ್ತೀನಿ. ವೀಕ್ಷಕರು ಹೇಳಿದ್ರು ಅದು ಭಾಳ ತಕ್ಕೈತ್ರಿ, ಸೊ ಜಲ್ದಿ ಹಂಗೆ ಹೇಳಿದ್ರೆ ಹಾಕೈತ್ರಿ ಅಂಥೇಳಿ ಅದಕ್ಕೆ ನಿಮ್ಮ ಅಭಿಪ್ರಾಯವನ್ನು ನಾವು ಫಾಲೋ ಮಾಡತ್ತೀವಿ. ಮಿಕ್ಸರ್ ಜಾರ್ದಾಗ ನಾವು ಈಗ ಮೂರು ಹಾಕತ್ತೀವಿ ರೀ, ಗುರಳು ಶೇಂಗಾ ಆಮೇಲೆ ಕೊಬ್ಬರಿ. ಇನ್ನು ಇಲ್ಲಿ ನಾವು ಹುರಿದಂತಹ ಬಿಳಿ ಎಳ್ಳು ಹಾಕತ್ತೀವಿ, 1/4 ಟೀಸ್ಪೂನ್ ಬಿಳಿ ಎಳ್ಳು ಗಟ್ಟಿ ಬರಲಿ ಅಂತ ಹಾಕ್ತೀವಿ ಅಷ್ಟೆ. ಅಂದರೆ ವೈಟ್ ಸೇಮ್ ಅವನು ಹಾಕಿ ನಿಮ್ಮ ರುಬ್ಬಬೇಕು ರೀ, ಅಂದರೆ ಗ್ರೈಂಡ್ ಮಾಡಬೇಕು. ಈ ರೀತಿ ತಾವು ನೋಡ್ಬೋದು ರೀ, ಗ್ರೈಂಡ್ ಮಾಡಿದ ಮೇಲೆ ಈ ರೀತಿ ಪೌಡ್ರ್ ಗದ್ಲೆ ಬರ್ತೈತಿ. ಇನ್ನು ನೆಕ್ಸ್ಟ್ ಏನು ಕೆಲಸಪ್ಪ ಅಂತಂದ್ರೆ ನಾವು ಹಸಿ ಮೆಣಸಿನ್ಕಾಯಿ ತೊಗೋಬೇಕಾಗತ್ತೆ ರೀ. ಹಸಿ ಮೆಣಸಿನ್ಕಾಯಿ ಎಷ್ಟಪ್ಪ ಅಂತಂದ್ರೆ ಒಂದು 7-8 ಹಸಿ ಮೆಣಸಿನ್ಕಾಯಿ ಹಾಕಿರಿ. 7-8 ಹಸಿ ಮೆಣಸಿನ್ಕಾಯಿ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು ಮತ್ತೊಂದು ಸಲ ಗ್ರೈಂಡ್ ಮಾಡಿರಿ. ನನ್ನ ಮಾತು ಏನು ರೀ ನಿಮಗೆ ತಿಳಿದಿಲ್ಲ ಅಂದರೆ ನಿಮ್ಮ ಮನೆಯವ್ರ ಟೈಪ್ ನೋಡಿರಿ, ನನ್ನ ಮಾತು ತಿಳಿದಿಲ್ಲ ಅಂದ್ರೆ ನಿಮಗೆ ಪಕ್ಕ ಅರ್ಥ ಆಗ್ತವೆ. ಯಾಕಂದರೆ ಒಬ್ಬೊಬ್ರು ಕಮೆಂಟ್ನಾಗ ಹತ್ತದ್ರಿ ಉತ್ತರ ಕರ್ನಾಟಕದ ಭಾಷೆ ನಮ್ಗೆ ಒಂದು ಸ್ವಲ್ಪ ಅರ್ಥ ಆಗಲ್ರಿ ಅಂತ, ನಿಮಗೆ ಏನು ಅರ್ಥ ಆಗಲ್ಲ ಕಮೆಂಟ್ನಾಗ ಕೇಳ್ರಿ ಹೇಳ್ತೀನಿ ರೀ. ಈಗ ನಾವು ಅರಿಶಿನ ಪುಡಿ ಹಾಕಿದ್ದೀವಿ, ಸ್ವಲ್ಪ ಟರ್ಮರಿಕ್ ಪೌಡ್ರ್ ಆಮೇಲೆ ಸ್ವಲ್ಪ ಗರಂ ಮಸಾಲ. ಗರಂ ಮಸಾಲ ಮನ್ಯಾಗ ಮಾಡೋದು ನಾವು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀವಿ. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿ ಅದನ್ನು ನೀವು ಪೂರ್ತಿ ಕಲಿಸ್ಬೇಕು. ಹಸಿ ಮೆಣಸಿನ್ಕಾಯಿ ಮಿಶ್ರಣ ಮತ್ತು ಈ ಗುರಳು ಶೇಂಗಾ ಎಲ್ಲನೂ ಕಲಿಸಿ ಅದು ಹೀರೆಕಾಯಿ ಎಣ್ಣೆಗಾಯಿಗೆ ಒಳಗೆ ತುಂಬುವಂಥ ಮಸಾಲೆ. ಹೀರೆಕಾಯಿ ನೋಡಿರಿ, 1/4 ಕೆಜಿ ಹೀರೆಕಾಯಿ ಇದಾವೆ. ಅದನ್ನು ಒಂದರಾಗ ಈ ರೀತಿ 4 ಭಾಗ ಕಟ್ ಮಾಡಿದ್ದೀವಿ, ಅಂದರೆ ಪೂರ್ತಿ ಕಟ್ ಮಾಡಿಬಿಡಂಗಿಲ್ಲ ರೀ, ತೆಳಗೆ ಒಂದು ಸ್ವಲ್ಪ ಉಳಿಸಿ ಮೇಲೆ ಈ ರೀತಿ ಕಟ್ ಮಾಡಿ ನಡಬಾರ್ಕ ಮಸಾಲೆ ತುಂಬಬೇಕಾಕೈತಿ ರೀ. ಆರಾಮ್ ಸೇರಿರಿ, ಭಾಳ ಹೊತ್ತ ಏನು ಗುದ್ದಾಟ ಹತ್ತಂಗಿಲ್ಲ. ಬದನೆಕಾಯಿ ಎಣ್ಣೆಗಾಯಿಗೆ ತುಂಬಕ್ಕಿಂತ ಈಸಿ ಅನ್ನಿಸ್ತೈತಿ ರೀ ನಿಮಗೆ. ಸೊ ಈ ರೀತಿ ತಾವು ನೋಡ್ಬೋದು, ತುಂಬಿ ಹಿಂಗೆ ಒತ್ತಿ ಸೈಡಿದ ತೆಗೀರಿ, ಮತ್ತೊಂದು ಸ್ವಲ್ಪ ಒತ್ತಿ ಬಿಡಿರಿ. ತುಂಬೋದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ರೀ. ಈ ಮಸಾಲೆ ಭಾಳ ಚಲೋ ಅಂದ್ರೆ ಚಲೋ, ಟೇಸ್ಟ ಭಾಳ ಏಕದಮ್ ಭಾರಿ ರೀ. ಜೋಳದ ರೊಟ್ಟಿ, ಚಪಾತಿ, ಅಣ್ಣ ಎಲ್ಲದ್ರ ಜೊತೆನೂ ಈ ಹೀರೆಕಾಯಿ ಎಣ್ಣೆಗಾಯಿ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ. ಈ ರೀತಿ ತುಂಬ್ರಿ, ಸೈಡ್ ನೋಡ್ಬೋದು ನೀವು ಯಾವ ರೀತಿ ಕಟ್ ಮಾಡಿದ್ದೀವಿ ಅಂತ. ಎಲ್ಲನೂ ನಾವು ಮಸಾಲೆ ತುಂಬ ಇಟ್ಕೊಂಡಿವಿ, ಉಳಿದಂಥ ಎಕ್ಸ್ಟ್ರಾ ಮಸಾಲೆ ತೆಗೆದಿಟ್ಕೊರಿ ಸೈಡ್. ಇನ್ನೇನು ಮಾಡೋಣಪ್ಪ ಅಂತಂದ ಒಂದು ಪಾತ್ರೆಗ ಎಣ್ಣೆ ಹಾಕಿರಿ. ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ನಿಮ್ಮ ಸಾಸಿವೆ, ಸಾಸಿವೆ ಆದಮೇಲೆ ಸ್ವಲ್ಪ ಜೀರಿಗೆ, ಇವೆರಡು ಚಟಪಟ ಅನ್ನಾಕತ್ತು ಅಂತಂದ್ರೆ ಬೆಳ್ಳುಳ್ಳಿ ಸ್ವಲ್ಪ ದಮ್ ದಮ್ಮಂಗೆ ಜಜ್ಜಿ ಹಾಕಿರಿ. ನೆಕ್ಸ್ಟ್ ಕರಿಬೇವೆಲೆಗಳನ್ನು ನೀವು ಹಾಕಬೇಕಾಕೈತಿ ರೀ. ಕರಿಬೇವೆಲೆ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಹಾಕಿ ಸ್ವಲ್ಪ ನಿಮ್ಮ ಕೈ ಆಡಿಸ್ರಿ. ಆಮೇಲೆ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಸಣ್ಣ ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ತೊಗೊಂಡಿವಿ ರೀ. ಸಣ್ಣ ಉಳ್ಳಾಗಡ್ಡಿ ಸಾಕ್ರಿ, ಭಾಳ ಹೊತ್ತೇನು ಬೇಕಾಗಿಲ್ಲ. ಒಂದು ಸಣ್ಣ ಉಳ್ಳಾಗಡ್ಡಿ ಫ್ರೈ ಮಾಡಿಬಿಟ್ಟಿದ್ರಿ, ಆಯ್ತು ಇಷ್ಟು ಕೆಲಸ ಐತಿ. ಇನ್ನು ಮುಂದೆ ಏನು ಮಾಡೋಣಪ್ಪ ಅಂತಂದ್ರೆ ಈಗ ಏನು ನಾವು ಎಲ್ಲ ಮಸಾಲೆ ತುಂಬಿಟ್ಕೊಂಡಿದ್ದೆ ನೋಡಿರಿ, ಹೀರೆಕಾಯಿ ಕಟ್ ಮಾಡಿದ್ರೋಗ ಈಗ ನೋಡಿರಿ ನೀವು ಮಸಾಲೆ ಸೈಡ್ ಐತಿ, ತುಂಬಿಟ್ಟಿದ್ದು ಸೈಡ್ ಅದಾವೆ. ಈಗ ನಾವು ಒಂದೊಂದಾಗಿ ಈ ಹೀರೆಕಾಯಿ ಫ್ರೈ ಮಾಡ್ಬೇಕು ರೀ ಎಣ್ಣೆಗೆ. ಇದು ಒಂದು ಸ್ವಲ್ಪ ನೀವು ಒಂದು 2 ನಿಮಿಷ ಟೈಮ್ ತೊಗೊಂಡು ಮಾಡಿರಿ, ಯಾಕಂದ್ರೆ ರುಚಿ ಭಾಳ ಚಲೋ ಕೊಡ್ತೈತಿ ರೀ. ಒಂದು 2 ನಿಮಿಷ ಮಾಡಿರಿ ಹಂಗೆ ಫ್ರೈ ಮಾಡಿರಿ. ಆಮೇಲೆ ನೀರು ಹಾಕಿ ಕುದಿಸೋದಿರ್ತೈತಿ. ಇಷ್ಟು ಸ್ಟೆಫ್ ಇದ್ರಾಗ ಭಾಳ ಏನು ನಿಮಗೆ ಮಾಡುವಾಗ ಪ್ರಾಬ್ಲಮ್ ಆಗೋಲ್ಲ, ಭಾಳ ಸರಳವಾಗಿ ಮಾಡ್ಕೋಬೋದು. ನೀವು ಅವನ್ನ ಎಣ್ಣೆಗ ಈಗ ಉಳ್ಳಾಗಡ್ಡಿ ಜೊತೆ ಚೆನ್ನಾಗಿ ಮೊದಲ ಫ್ರೈ ಮಾಡ್ಕೋತಾ ಇರಿ. ನೆಕ್ಸ್ಟ್ ಏನಾಯ್ತಿರಲಿಲ್ಲ ಉಳಿದಂಥ ಮಸಾಲೆ, ಅಂದರೆ ಇದರ ಸ್ಟಫಿಂಗ್ ಒಳಗೆ ತುಂಬುವಂಥ ಮಸಾಲೆ ಉಳಿದಿರ್ತೈತಿರಲಿಲ್ಲ, ಅದನ್ನು ಈಗಿಲ್ಲಿ ಹೀರೆಕಾಯಿ ಒಳಗೆ ಹಾಕಿ ನೀವು ಮತ್ತೊಂದು ಸಲ ಚೆನ್ನಾಗಿ ತಿರುಗಾಡ್ಬೇಕಾಕತ್ತಿ.
ಇನ್ನು ನೆಕ್ಸ್ಟ್ ಹುಣಸೆ ಹಣ್ಣಿನ ರಸ ಟಾಮ್ರಿನ್ ಜ್ಯೂಸ್. ಹುಣಸೆ ಹಣ್ಣಿನ ರಸ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕತ್ತೀರಿ ಅಂತಂದ್ರೆ ಬೆಲ್ಲ, ಬೆಲ್ಲ ನಿಮಗೆ ನೋಡಿ ಹಾಕೋರಿ. ಹುಣಸೆ ಹಣ್ಣಿನ ರಸ ನಿಮ್ಗೆ ಹುಳಿಗೆ ತಕ್ಕನಾಗಿ ಹಾಕೋರಿ ಅಂತಂದ್ರೆ ನಿಮಗೆ ಹೆಚ್ಚಿಗೆ ಬೇಕಂದ್ರೆ ಹಾಕಿರಿ, ಇಲ್ಲಾಂದ್ರೆ ನಡೀತೈತಿ. ನೆಕ್ಸ್ಟ್ ನೀರನ್ನು ನೋಡಿ ಹಾಕೋರಿ, ಅಂದರೆ ನಿಮಗೆ ಸ್ವಲ್ಪ ಗ್ರೇವಿ ಟೈಪಲ್ಲಿ ಗಟ್ಟಿ ಬೇಕಂತಂದ್ರೆ ಕಡಿಮೆ ನೀರು ಹಾಕೋರಿ. ಆಮೇಲೆ ಸ್ವಲ್ಪ ಆದರೂ ನೀವು ನೆನಪಿರಲಿರಿ, ಅವು ಬರಬರಿ ಕುದಿಬೇಕಾ ಮತ್ತೀರಿ. ನೀವು ಕಡಿಮೆ ನೀರು ಹಾಕಿ ಅವನ ಕುದಿಸಲ್ದ ಇರಕ್ಕೆ ಹೋಗಬೇಡ್ರಿ. ಸ್ವಲ್ಪ ನೀರು ಹಾಕಿ ಒಂದು ಒಂದು ಒಂದೆರಡು ಕಪ್ ಅದು ನೀರು ಹಾಕಿ ಕುದಿಲ್ರಿ, ಅವು ಅವು ಬರಬ್ಬರಿ ಕುದ್ರೆ ಮಸ್ತ್ ಆಕತಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡು ಮೂರು ನಿಮಿಷ ಕುದಿ ಹಾಕಿಬಿಡ್ರಿ. ಉಪ್ಪು ಆಗಲೇ ಮೆಣಸಿನ್ಕಾಯಿದಾಗು ಹಾಕಿದ್ದೀವಿ ಅಂದ್ರೆ ಹಸಿ ಮೆಣಸಿನ್ಕಾಯಿ ರುಬ್ಬಿದಾಗ. ಸೊ ಇಲ್ಲಿ ನೀವು ಒಂದ್ಸಲ ಅದನ್ನು ಟೇಸ್ಟ್ ಮಾಡಿ ನೋಡಿರಿ, ಕಡಿಮೆ ಏನರ ಇದ್ರೆ ನೀವು ಉಪ್ಪು ಅದು ಹಾಕ್ಬೋದು. ತಾವು ನೋಡ್ಬೋದು ರೀ ಅದ ಬರಬ್ಬರಿ ಕುದಿಯಾಕತ್ತೈತಿ. ಒಂದು ಒಂದು ಎರಡರಿಂದ ಮೂರು ನಿಮಿಷ ಟೈಮ್ ತೊಗೋತೈತಿ ರೀ ಕುದಿಯಾಕ. ನೀವು ಅವಾಗವಾಗ ಮಧ್ಯದಾಗ ಅದನ್ನು ಕೈ ಆಡಿಸ್ಕೋತಾ ಇರ್ರಿ, ಅಂದ್ರೆ ತಿರುಗಾಡ್ಕೋತಾ ಇರ್ರಿ, ಅಂದ್ರೆ ಬರಬ್ಬರಿ ಅದ ಕುದಿತೈತಿ. ಈಗ ಮಸಾಲೆ ನೋಡಿರಿ, ನೀರೆಲ್ಲ ಗಟ್ಟಿಯಾಗಿ ಭಾಳ ಚಲೋ ಕಾಣತೈತಿ. ಇದನ್ನಂತರ ಜೋಳದ ರೊಟ್ಟಿ ಜೊತೆ ತಿಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ರೀ. ಏಕದಮ್ ಕರೆ ಹೇಳ್ತೀವಿ ರೀ, ಮಸ್ತಾಗೈತೆ ರೀ. ನಾವಂತೂ ಟೇಸ್ಟ್ ಮಾಡಿ ಹೇಳತ್ತೀನಿ ನಿಮಗೆ, ನೀವೂ ಮಾಡಿರಿ. ಈ ಒಂದು ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ನಾವು ಈಗಾಗಲೇ ಎಣ್ಣೆಗಾಯಿಗಳನ್ನ ತೋರಿಸಿದ್ದೀವಿ, ಬದನೆಕಾಯಿ ಎಣ್ಣೆಗಾಯಿ, ದಪ್ಪ ಮೆಣಸಿನ್ಕಾಯಿ ಎಣ್ಣೆಗಾಯಿ. ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಕೊಟ್ಟಿರ್ತೇನೆ ರೀ, ನೋಡ್ಕೊಂಡು ಬರ್ರಿ. ಈ ದಪ್ಪ ಮೆಣಸಿನ್ಕಾಯಿ ಎಣ್ಣೆಗಾಯಿ, ಬದನೆಕಾಯಿ ಎಣ್ಣೆಗಾಯಿ ಎರಡು ಥರ ತೋರಿಸಿದ್ದೀವಿ. ಹಂಗೆ ನಾವು ಮಾಡಿದ ಎಲ್ಲ ಅಡುಗೆಗಳನ್ನು ನೀವು ಟ್ರೈ ಮಾಡಿರಿ, ಮನೆ ಮಂದಿಯೆಲ್ಲ ಕೂಡಿ ಪ್ರೀತಿಯಿಂದ ತಿನ್ನ್ರಿ ಅಂತ ಹೇಳ್ತಾ ನೆನಪಿರಲ್ರಿ. ಇದು ಸವಿರುಚಿಯ ಸೊಬಗು. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಸವಿರುಚಿಯ ಸೊಬಗು.